ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಈ ವಾರದ ವಾರ ಭವಿಷ್ಯ ಹನ್ನೆರಡು ರಾಶಿಯವರಿಗೆ ಯಾವ ರೀತಿಯಾಗಿ ಗೋಚಾರ ಸೂಚಿಸ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ವಾರದ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಕೆಲಸ ಕಾರ್ಯಗಳು ಸಂಪೂರ್ಣವಾಗತಕ್ಕಂಥದ್ದು ಮನಸ್ಸಿಗೆ ನೆಮ್ಮದಿ ಶಾಂತಿ ಇರುವಂಥದ್ದು ನಲ್ಲೆಯೊಟ್ಟಿಗೆ ಅಥವಾ ಸಂಗಾತಿಯೊಟ್ಟಿಗೆ ಸುಸಂದರ್ಭವನ್ನು ಕಳೀತೀರಿ ಅವರ ಸಾಂಗತ್ಯ ನಿಮಗೆ ಬಹಳ ಪ್ರೀತಿ ಅನ್ನಿಸುತ್ತೆ ಒಂದು ರೀತಿಯಾದಂತಹ ಕಾವ್ಯಾತ್ಮಕವಾಗಿರ್ತಕ್ಕಂಥ ಜೀವನವನ್ನು ಈ ವಾರದಲ್ಲಿ ಮೇಷ ರಾಶಿಯವರು ಕಾಣ್ತೀರಿ ಅದೃಷ್ಟ ಬಹಳ ಚೆನ್ನಾಗಿರುತ್ತೆ ಈ ವಾರದಲ್ಲಿ ಪ್ರೇಮ ಮತ್ತು ಪ್ರೇಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗೆ ಒಳಗಾದಂಥವರಿಗೆ ಬಹಳನೇ ಸಂತೋಷ ಮತ್ತು ಸುಖ ಸಿಗತಕ್ಕಂತಹ ವಾರ ಅಂತಲೇ ಹೇಳ್ಬಹುದು ವಿದ್ಯಾರ್ಥಿಗಳಿಗೆ ಬಹಳ ಶುಭವಿರ್ತಕ್ಕಂತಹ ವಾರ ನೀವು ಅಂದುಕೊಂಡ ರೀತಿಯಲ್ಲೇ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ ಅದರಲ್ಲೂ ಯಾರು ಮಾರ್ಕೆಟಿಂಗ್ ಕೆಲಸಗಳನ್ನು ಮಾಡ್ತಿರ್ತೀರಿ ಅಥವಾ ಮಾಧ್ಯಮ ಕ್ಷೇತ್ರಗಳಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇರ್ತೀರಿ ಪ್ರಿಂಟಿಂಗ್ ಮೀಡಿಯಾಗಳಲ್ಲಿ ಯಾರು ಕೆಲಸವನ್ನು ಮಾಡ್ತಿರ್ತೀರಿ ಲಾಭಗಳು ಅಧಿಕವಾಗಿದೆ ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಅತ್ಯಧಿಕವಾಗುವಂತಹ ಕೋಪ ತಾಪ ಬೇರೆಯವರ ಮೇಲೆ ತುಂಬ ಕಿರ್ಚಾಡ್ತೀರಿ ಅರ್ಚಾಡ್ತೀರಿ ಕೆಲಸಗಳಲ್ಲಿ ಸರಿಯಾಗಿ ಪಾಲ್ಗೊಳ್ಳೋದಕ್ಕೆ ನಿಮಗೆ ಆಗೋದಿಲ್ಲ ಒಂದು ರೀತಿಯಾದಂತಹ ದಿಗ್ಬಂಧನದ ವಾತಾವರಣದಲ್ಲಿ ನೀವು ಇರಬೇಕಾಗತ್ತೆ ತುಂಬ ಹುಷಾರಾಗಿರಿ ನಿಮ್ಮ ದಶಾಭುಕ್ತಿಯು ಸಹ ಅದಕ್ಕೆ ಸಪೋರ್ಟಿವ್ ಆಗಿದ್ದರೆ ಇನ್ನಷ್ಟು ಕೆಟ್ಟ ದಿನಮಾನಗಳನ್ನು ಈ ವಾರದಲ್ಲಿ ನೀವು ನೋಡಬೇಕಾಗ್ತದೆ ಜೊತೆಗೆ ವೈವಾಹಿಕ ಸಂಬಂಧದಲ್ಲಿ ನಿಮಗೆ ಬಿರುಕುಗಳು ಬರ್ತಕ್ಕಂತಹದ್ದು ಅಂದ್ಕೊಂಡಂತಹ ಯೋಜನೆಗಳು ಯಾವುದು ಸಹ ಕೈಗೆ ಇಟ್ಕೋದಿಲ್ಲ ನೀವು ಅಂದ್ಕೊಂಡ ರೀತಿಯಲ್ಲಿ ಯಾವುದು ಸಹ ಕೆಲಸಗಳು ಆಗೋದಿಲ್ಲ ಒಟ್ಟಾರೆಯಾಗಿ ಒಂದು ರೀತಿಯಾದಂತಹ ಒಂದು ಕೆಟ್ಟ ವಾತಾವರಣವನ್ನು ಈ ವಾರದಲ್ಲಿ ವೃಷಭರಾಶಿಯವರು ನೋಡಬೇಕಾಗತ್ತೆ ನಿಮ್ಮ ಒಂದು ತುಂಬ ಹತ್ತಿರದವರಿಂದಾನೆ ಒಂದು ರೀತಿಯಾದಂತಹ ಮನೋವ್ಯಾಕುಲತೆ ಉಂಟಾಗ್ತದೆ ಹುಷಾರು ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಅದೃಷ್ಟ ಮತ್ತು ಸಂತಸದಾಯಕವಾಗಿರುವಂತಹ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆಯುತ್ತೆ ವೈವಾಹಿಕ ಜೀವನದಲ್ಲಿ ಹಲವಾರು ರೀತಿಯ ಉತ್ತಮ ರೀತಿಯ ಬದಲಾವಣೆಗಳು ಒಂದು ಸುಖ ಪ್ರಾಪ್ತಿಯಾಗುವಂಥದ್ದು ಸಂತಾನ ಪ್ರಾಪ್ತಿ ಆಗುವಂತಹದ್ದು ಜನರಕರ್ಷಣೆ ಜಾಸ್ತಿ ಆಗುತ್ತೆ ಧನಾಕರ್ಷಣೆಯು ಸಹ ಹೆಚ್ಚಿಗೆ ಆಗ್ತಕ್ಕಂಥದ್ದು ಒಟ್ಟಾರೆಯಾಗಿ ನಿಮಗೆ ಒಂದು ರೀತಿಯಾದಂತಹ ಚೆನ್ನಾಗಿರ್ತಕ್ಕಂತಹ ಒಂದು ಭಾವ ನಿಮಗೆ ಈ ವಾರದಲ್ಲಿ ಇರತಕ್ಕಂತಹದ್ದು ಜೊತೆಗೆ ನಿಮ್ಮ ಒಂದು ವ್ಯವಹಾರ ವ್ಯಾಪಾರಗಳೆಲ್ಲವೂ ಸಹ ತುಂಬ ಲಾಭದಾಯಕವಾಗಿ ನಡೀತಾ ಹೋಗುತ್ತವೆ ಉತ್ತಮವಾದಂತಹ ವಾರ ಮಿಥುನಕ್ಕೆ ಮುಂದಿನ ರಾಶಿ ಕರ್ಕಾಟಕ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಈ ವಾರದಲ್ಲಿ ಇರುವಂತಹದ್ದು ಮನಸ್ಸಿಗೆ ನೆಮ್ಮದಿ ವ್ಯಾಪಾರ ಅಭಿವೃದ್ಧಿ ಧನ ಲಾಭ ಮಕ್ಕಳಿಂದ ಸಂತಸ ವಿದ್ಯಾರ್ಥಿಗಳಿಗೆ ಶುಭ ಮಹಿಳೆಯರಿಗೆ ಶುಭ ನಾನಾ ವಿಧವಾದಂತಹ ಒಂದು ವಸ್ತುಗಳನ್ನು ಕೊಂಡುಕೊಳ್ತಕ್ಕಂತಹ ಒಂದು ವಾರ ಅಂತಲೇ ಹೇಳಬಹುದು ನಿಮ್ಮ ಜೀವನದಲ್ಲಿ ಸುಖ ಮತ್ತು ಸೌಖ್ಯಗಳು ಅಧಿಕವಾಗಿ ವೃದ್ಧಿ ಆಗತಕ್ಕಂತಹದ್ದು ಜೊತೆಗೆ ಯಾರು ಗಾರ್ಮೆಂಟ್ ಬಿಸ್ನೆಸ್ಸನ್ನು ಇದ್ದೀರಿ ಬಟ್ಟೆಗಳ ವ್ಯಾಪಾರಗಳನ್ನು ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ಸಹ ಉತ್ತಮವಾದ ಲಾಭಗಳು ಈ ವಾರದಲ್ಲಿ ಇರುವಂತಹದ್ದು ಮತ್ತು ಆಸ್ತಿ ಖರೀದಿಯ ಯೋಚನೆ ಇದ್ದರೆ ಮಾಡಿ ಖಂಡಿತ ಉತ್ತಮವಾದಂತಹ ಆಸ್ತಿ ನಿಮ್ಮ ಕೈ ಬಂದು ಸೇರ್ತದೆ ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿ ಹುಟ್ಟಿರತಕ್ಕಂವರಿಗೆ ಈ ವಾರದಲ್ಲಿ ಸಂಗಾತಿಯೊಟ್ಟಿಗೆ ಬಹಳ ಸಂತಸಮಯವಾದಂತಹ ವಾತಾವರಣ ಕಳೆಯತಕ್ಕಂತಹದ್ದು ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ತುಂಬ ನೋವುಗಳನ್ನು ಉಂಡಿದ್ದೀರಿ ಆದರೆ ಇನ್ನು ಮುಂದಕ್ಕೆ ನಲಿವುಗಳನ್ನು ಕಾಣ್ತಕ್ಕಂತಹ ಸುಸಂದರ್ಭ ಅಂತಲೇ ಹೇಳಬಹುದು ಈ ವಾರದಲ್ಲಿ ಒಬ್ಬ ವಿಶೇಷವಾದಂತಹ ಒಂದು ವ್ಯಕ್ತಿಗಳಿಂದ ನಿಮ್ಮ ಜೀವನದಲ್ಲಿ ಈ ವಾರ ಒಂದು ಒಂದು ಮಟ್ಟಕ್ಕೆ ಬದಲಾವಣೆಗಳನ್ನು ನೀವು ನೋಡ್ತೀರಿ ಅದರಲ್ಲೂ ಸಹ ಯಾರು ಒಂದು ಚೀಟಿ ವ್ಯವಹಾರ ಲೇವಾದೇವಿ ವ್ಯವಹಾರಗಳನ್ನು ಮಾಡ್ತಿರ್ತೀರಿ ಬಡ್ಡಿ ವ್ಯವಹಾರಗಳನ್ನು ಮಾಡ್ತಿರ್ತೀರಿ ಅವ್ರಿಗೊಂದಿಷ್ಟು ಶುಭವಾದಂತಹ ವಾತಾವರಣವಿದೆ ಹಣಕಾಸಿನ ವಿಚಾರದಲ್ಲಿ ಬಹಳ ಲಾಭಗಳು ಒಂದು ಸಿಂಹರಾಶಿಯವರಿಗೆ ಇರುವಂತಹದ್ದು ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಜೀವನ ಸುಖ ಮತ್ತು ಸೌಖ್ಯದಾಯಕವಾಗಿರುತ್ತೆ ಶುಭವಾರ್ತೆಗಳನ್ನು ಕೇಳ್ತೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಬೇರೆ ಊರಿಗೆ ಹೋಗಬೇಕಾದಾಗ ಅಥವಾ ಬೇರೆ ಊರಿಗೆ ಹೋಗಿ ಓದುವಂತಹ ಸಂದರ್ಭಗಳು ಬರಬಹುದು ಒಟ್ಟಾರೆ ಚೆನ್ನಾಗಿರ್ತಕ್ಕಂತಹ ವಾರ ಅಂತಲೇ ಹೇಳಬಹುದು ಪ್ರತಿಯೊಬ್ಬರಿಗೂ ಸಹ ಲಾಭವಾಗ್ತದೆ ಬೇರೆಯವರೊಟ್ಟಿಗೆ ಮಾತನಾಡುವಂತಹ ಸಂದರ್ಭ ಹುಷಾರು ಏನೋ ಮಾತಾಡೋಕ್ಕೆ ಹೋಗ್ತೀರಿ ಇನ್ನೊಂದೇನೋ ಮಾತಾಡ್ತೀರಿ ನಿಮ್ಮ ಮೇಲೆ ಸುಮ್ಮನೆ ಕೆಟ್ಟ ಆಪಾದನೆಗಳನ್ನು ಮಾಡ್ಕೊಳ್ತೀರಿ ಜಾಗ್ರತೆಯಾಗಿರೋದು ಭಾರಿ ಒಳ್ಳೆಯದು ಅದರಲ್ಲದೆ ಸ್ವಲ್ಪ ಕೋಪ ಮಾಡ್ಕೊಳ್ಳೋದನ್ನು ಕಮ್ಮಿ ಮಾಡ್ಕೊಳ್ಳಿ ವಾಕ್ಸ್ಥಾನದಲ್ಲಿ ಅಶುಭ ಗ್ರಹ ಇದ್ದಾನೆ ದುಷ್ಟಗ್ರಹ ಇದ್ದಾನೆ ಹುಷಾರು ಜಾಗ್ರತೆ ಮುಂದಿನ ರಾಶಿ ತುಲಾ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಬಹಳ ಏರಿಳಿತದಿಂದ ಕೂಡಿರತಕ್ಕಂತಹ ವಾರ ಈ ವಾರವಾಗಿರುತ್ತೆ ಒಂದು ಪಾರ್ಟ್ನರ್ಶಿಪ್ ಅಂದರೆ ಪಾಲುದಾರಿಕೆ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಅಷ್ಟೊಂದು ಶುಭವಾದಂತಹ ವಾತಾವರಣವಲ್ಲ ಸಂಗಾತಿಯಿಂದ ಸ್ವಲ್ಪ ದೂರುಗಳು ನಿಮ್ಮ ಮೇಲೆ ಬರ್ತಕ್ಕಂಥದ್ದು ನೀವು ನಿಮ್ಮ ಮೇಲೆ ಆಪಾದನೆಗಳು ಬರ್ತಕ್ಕಂಥದ್ದು ನಿಮ್ಮ ವ್ಯವಹಾರಗಳು ಸರಿ ಇಲ್ಲದೇ ರೀತಿಯಲ್ಲಿ ನಡೆಯುವಂಥದ್ದು ಹೀಗೆ ಒಟ್ಟಾರೆ ಒಂದಲ್ಲ ಒಂದು ರೀತಿಯಾದಂಥ ಹಿಂಸೆಯನ್ನು ಈ ವಾರದಲ್ಲಿ ನೀವು ಅನುಭವಿಸಬೇಕಾಗತ್ತೆ ಮಕ್ಕಳಿಂದ ಒಂದು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಮಕ್ಕಳ ವಿಚಾರಗಳಲ್ಲಿ ನೀವು ನೋವು ಮಾಡಿಕೊಳ್ತಕ್ಕಂಥದ್ದು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಯಾರಿಗಾದರೂ ಈ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ ಇತ್ತು ಅಂದರೆ ಅಥವಾ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಂದರೆ ಅಧಿಕವಾಗತಕ್ಕಂತಹ ಸಾಧ್ಯತೆ ಇದೆ ಜಾಗ್ರತೆ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಈ ವಾರದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಕಲಹಗಳು ಹೆಚ್ಚಾಗುವಂತಹದ್ದು ನಿಮ್ಮ ಮೇಲೆ ವಿಪರೀತವಾದಂತಹ ದೂರುಗಳು ದಾಖಲಾಗ್ತಕ್ಕಂತಹದ್ದು ಅಂದರೆ ಠಾಣೆಯಲ್ಲಲ್ಲ ಮನೆಯಲ್ಲೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ದೂಷಣೆ ಮಾಡ್ತಕ್ಕಂತಹದ್ದು ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡುವಂತಹ ಘಟನೆಗಳು ನಡೆಯತಕ್ಕಂಥದ್ದು ಈ ವಾರದಲ್ಲಿ ನಡೆಯುತ್ತೆ ನಿಮ್ಮ ಮೇಲೆ ಆಪಾದನೆಗಳು ಸರಾಸಗಟಾಗಿ ನಿಮಗೆ ಈ ವಾರದಲ್ಲಿ ಬರುವಂಥದ್ದು ಸರಾಗವಾಗಿ ಬಂದು ಸೇರಿಕೊಳ್ಳುತ್ತೆ ವೃಶ್ಚಿಕ ರಾಶಿಯವ್ರಿಗೆ ಇದೇನು ಹೊಸತಲ್ಲ ಆದರೂ ಈ ವಾರದಲ್ಲಿ ಇನ್ನೊಂದಷ್ಟು ಯಥೇಚ್ಛವಾಗಿ ಬಂದು ಸೇರಿಕೊಳ್ಳುತ್ತೆ ಮಾನಸಿಕವಾಗಿ ಸಿದ್ಧವಾಗಿ ಗಂಡ ಹೆಂಡತಿ ನಡುವೆ ಘರ್ಷಣೆಗಳು ಸಂಬಂಧದಲ್ಲಿ ಒಂದು ರೀತಿಯಾದಂತಹ ತಲ್ಲಣಗಳು ಉಂಟಾಗತಕ್ಕಂತಹದ್ದು ವ್ಯವಹಾರದಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಆಗುವಂತಹದ್ದು ಮುಂದಿನ ರಾಶಿ ಧನಸ್ಸು ಧನಸ್ಸು ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನಿಮ್ಮ ತುಂಬ ಪರಿಚಯಸ್ಥರಿಂದ ತುಂಬ ಹತ್ತಿರದ ಬಂಧುಗಳಿಂದ ಬಾಂಧವರಿಂದ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದು ಹುಷಾರು ಯಾರಿಗಾದರೂ ಹಣ ನಂಬಿ ನೀವು ಕೊಟ್ಟರೆ ನಿಮ್ಮ ಹಣೆಗೆ ಉಂಡೆನಾಮ ಖಂಡಿತ ಗ್ಯಾರಂಟಿ ಬರೆದಿಟ್ಕೊಳ್ಳಿ ಯಾರನ್ನು ನಂಬಿ ಹಣವನ್ನು ಕೊಡೋದಕ್ಕೆ ಹೋಗಬೇಡಿ ಜೊತೆಗೆ ಮೊದಲೇ ಹಣದ ಕೊರತೆ ಇಡೀ ಸಮಾಜದಲ್ಲಿ ಉತ್ಪತ್ತಿಯಾಗಿದೆ ಒಂದು ರೀತಿಯಾದಂಥ ಕೊರತೆಗಳಲ್ಲಿ ಜೀವನವನ್ನು ಸಾಗಿಸುವಂತಹ ಹಂತದಲ್ಲಿ ಬಂದಿದ್ದಾರೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನು ನೋಡ್ತಕ್ಕಂಥದ್ದು ವೈಯಕ್ತಿಕ ಬದುಕಿನಲ್ಲಿ ತುಂಬಾ ಹಿಂಸೆ ಯಾತನೆಗಳಾಗುವಂಥದ್ದು ಸಂಗಾತಿಯ ಜೊತೆಗೆ ಸಾಮರಸ್ಯ ತಪ್ಪಿ ಹೋಗ್ತಕ್ಕಂಥದ್ದು ಈ ರೀತಿಯಾದಂತಹ ಅಶುಭ ಘಟನೆಗಳು ಧನಸ್ಸು ರಾಶಿಯವರಿಗೆ ಇದೆ ಹುಷಾರು ಮುಂದಿನ ರಾಶಿ ಮಕರ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ತೊಂದರೆಗಳು ಅದರಲ್ಲೂ ಪ್ರೇಮಿಗಳಿಗೆ ಬಹಳ ತೊಂದರೆಗಳು ಪ್ರೇಮ ಪ್ರೇಮದಿಂದ ಏನು ಇದು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರಲ್ಲ ಸಂಗಾತಿಗಳಿಂದ ಗಂಡಾಗಿರಲಿ ಹೆಣ್ಣಾಗಿರಲಿ ಅವರಿಂದ ಏನೋ ಒಂದು ಅಪಸ್ವರ ಕೇಳಿಬರ್ತಕ್ಕಂತಹದ್ದು ತೊಂದರೆಗಳಾಗುವಂತಹದ್ದು ಈ ರೀತಿಯಾದಂತಹ ಒಂದು ಕೆಲ ಕೆಟ್ಟ ಕೆಟ್ಟ ಜೀವನದಲ್ಲಿ ಪ್ರೇಮಕ್ಕೆ ಸಂಬಂಧಪಟ್ಟ ಹಾಗೆ ಕೆಟ್ಟ ವಿಚಾರಗಳು ನಡೆಯುತ್ತವೆ ಆದರೆ ನಿಮಗೆ ವೃತ್ತಿರಂಗ ಅಂತ ಬಂದಾಗ ಬಹಳ ದೊಡ್ಡ ಮಟ್ಟದ ಬದಲಾವಣೆ ನಿಮಗೆ ಇದೆ ವೃತ್ತಿರಂಗದಲ್ಲಿ ಶುಭ ರೀತಿಯ ಬದಲಾವಣೆ ಒಂದು ರೀತಿಯಲ್ಲಿ ಒಂದು ಹಳ್ಳ ಹಿಡಿಯುತ್ತೆ ವೈಯಕ್ತಿಕ ಬದುಕು ವೃತ್ತಿರಂಗದ ಬದುಕು ಮೇಲ್ಮಟ್ಟಕ್ಕೆ ಹೋಗ್ತಕ್ಕಂತಹದ್ದು ಒತ್ತಡ ಹೆಚ್ಚಿಗೆ ಆಗುತ್ತೆ ಹೊರಗಡೆ ನಿಮಗೆ ಎಷ್ಟೇ ಸುಖ ಸಿಗಲಿ ಮನೆ ಒಳಗಡೆ ಸುಖ ಇಲ್ಲ ಅಂದಾಗ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಾನೆ ಇರಬೇಕಾಗತ್ತೆ ಹುಷಾರು ಮುಂದಿನ ರಾಶಿ ಕುಂಭ ಕುಂಭ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ ಜೀವನದಲ್ಲಿ ವಿವಾಹಕ್ಕೆ ಏನಾದರೂ ತಡವಾಗ್ತಿತ್ತು ಅಂದರೆ ಈ ವಾರ ಪ್ರಯತ್ನ ಪಡಿ ಖಂಡಿತವಾಗಲೂ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಚೆನ್ನಾಗಿರತಕ್ಕಂತಹ ಒಂದು ಬದಲಾವಣೆಯನ್ನು ನೀವು ನೋಡ್ತೀರಿ ಒಂದು ಗಂಡಿಗೆ ಹೆಣ್ಣು ಸಿಗುವಂಥದ್ದು ಹೆಣ್ಣಿಗೆ ಗಂಡು ಸಿಗುವಂಥದ್ದು ಸೂಕ್ತವಾದಂತಹ ವರ ಮತ್ತು ವಧುವಿನ ಅನ್ವೇಷಣೆ ಆಗ್ತದೆ ಹಣದ ಜಂಜಾಟಗಳೆಲ್ಲ ನಿವಾರಣೆ ಆಗ್ತಕ್ಕಂತಹದ್ದು ಒಟ್ಟಾರೆಯಾಗಿ ಸುಖಮಯವಾದಂತಹ ಜೀವನವನ್ನು ಈ ವಾರದಲ್ಲಿ ನೀವು ನೋಡ್ತೀರಿ ಕುಂಭ ರಾಶಿಯವರು ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನ ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ತುಂಬ ಚೆನ್ನಾಗಿದೆ ಬಹಳ ಒಂದು ರೀತಿಯಾದಂಥ ಉತ್ತಮವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು ಪಾಲುದಾರಿಕಾ ವ್ಯವಹಾರಸ್ಥರಿಗೆ ಬಹಳ ಲಾಭಗಳು ಬರ್ತದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ತಾಪತ್ರಯಗಳು ಇರೋದಿಲ್ಲ ಒಟ್ಟಾರೆಯಾಗಿ ಪ್ರೇಮಕ್ಕೆ ಸಾಫಲ್ಯ ನಿಮಗೆ ಸಿಗ್ತಕ್ಕಂಥದ್ದು ಕುಟುಂಬದ ಸದಸ್ಯರಿಂದಲೂ ಸಹ ನಿಮಗೆ ಬಹಳಷ್ಟು ಬೆಂಬಲಗಳು ದೊರೆಯತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥ ವಾರ ಒಂದು ಮೀನರಾಶಿಯವರಿಗೆ ಇದಿಷ್ಟು ಈ ವಾರದ ದ್ವಾದಶ ರಾಶಿಯ ಫಲಾನುಫಲಗಳು ಹಾಗಾದರೆ ಯಾವ ಒಂದು ವಿಚಾರ ನಿಮಗೆ ನೋವು ಕೊಡುತ್ತೆ ಹಲವು ರಾಶಿಗೆ ಇನ್ನೊಂದಷ್ಟು ವಿಚಾರಗಳು ನಲಿವನ್ನು ತಂದು ಕೊಡ್ತದೆ ಈ ಥರ ಇರುವಂತಹ ಸಂದರ್ಭದಲ್ಲಿ ನೀವು ಮಾಡಿಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ ಗಣಪತಿ ದೇವರ ಪೂಜೆ ಗಣಪತಿ ದೇವರ ಆರಾಧನೆಯನ್ನು ಮಾಡ್ಕೊಂಡು ಬನ್ನಿ ಈ ವಾರದಲ್ಲಿ ಅದರಲ್ಲೂ ನಿಮಗೇನಾದರೂ ಶ್ವೇತಾರ್ಕ ಗಣಪತಿ ಅಂದರೆ ಎಕ್ಕದ ಗಣಪತಿ ಏನಾದರೂ ಸಿಕ್ತು ಅಂದರೆ ಅದನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಬನ್ನಿ ಅರಿಶಿಣದಿಂದ ಗಕಾರ ಗಣಪತಿಯ ಸ್ತೋತ್ರವನ್ನು ಗಕಾರ ಗಣಪತಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆ ಮಾಡಿಕೊಂಡು ಬನ್ನಿ ಖಂಡಿತ ನಿಮ್ಗೆ ಅನುಕೂಲವಾಗುತ್ತೆ ಅಂತ ತಿಳಿಸ್ತಾ ಈ ವಾರದ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಲೋಕಾಸಮಸ್ಥ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು